ಕನ್ನಡ ಕಿರುತೆರೆಯ ಬಾಬಿ ಟಾ ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಸ್ತಾ ಇದ್ದಾರೆ ಡಯೆಟ್ ಆಗಿರಬಹುದು ಬ್ಯೂಟಿ ಟಿಪ್ಸ್ ಸ್ಕಿನ್ ಕೇರ್ ಹೇರ್ ಕೇರ್ ಮತ್ತು ಟ್ರಾವೆಲಿಂಗ್ ನಂತಹ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡ್ತಿರ್ತಾರೆ ಇದೀಗ ಅವರು ರಾತ್ರಿಯೆಲ್ಲ ಏನು ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ ನೈಟ್ ನನಗೆ ನಿದ್ದೆ ಬರಲ್ಲ ಅಂತ ನಿಮಗೆ ಗೊತ್ತಿದೆ ರಾತ್ರಿ ನಾನು ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಎಲ್ಲ ಸಿರೀಸ್ನ ನೋಡಿ ಮುಗಿಸ್ತೀನಿ ನನಗೆ ಇಷ್ಟವಾದ ಸಿರೀಸ್ನ ಈಗಾಗಲೇ ಹನ್ನೆರಡರಿಂದ ಹದಿಮೂರು ಸಲ ನೋಡಿದ್ದೀನಿ ಮತ್ತೆ ಅದೇ ನೋಡ್ದಾದ್ರೆ ಚಂದನ್ ನನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ ಮೊಬೈಲ್ನಲ್ಲಿ ಏನಾದರೂ ಹುಡುಕಿ ನೋಡಬೇಕು ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ಒಬ್ಬಳೇ ಇದೆ ನಾನು ಫುಲ್ ನಿದ್ದೆ ಮಾಡೋದಿಲ್ಲ ಬೇರೆಯವರ ದಿನ ಹೇಗಿರುತ್ತೆ ಹಾಗೆ ನನ್ನ ರಾತ್ರಿ ಇರುತ್ತೆ ಮನೆಯಲ್ಲಿ ಚಂದನಿದ್ರೆ ನಾನು ಫುಲ್ ಸೇಫಾಗಿರ್ತೀನಿ ನನ್ನವರು ಮನೆಯಲ್ಲಿದ್ದಾರೆ ಅಂತ ಆದರೆ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಭಯ ಆಗುತ್ತೆ ಇಡೀ ಮನೆಯಲ್ಲಿ ಲೈಟ್ ಹಾಕೊಂಡು ಓಡಾಡಿಕೊಂಡು ಇರ್ತೇನೆ ಇಲ್ಲಿ ಸೇಫ್ ಇದೆ ಅಲ್ಲಿ ಸೇಫ್ ಇದೆ ಅಂತ ಇಡೀ ಚೆಕ್ ಮಾಡ್ತೀನಿ ಇವತ್ತು ನಾನು ತುಂಬಾ ಬಿಸಿಯಾಗಿದ್ದೆ ಗಿಚ್ಚು ಗಿಲಿಗಿಲ್ಲಿ ಶೋ ಇತ್ತು ರಾತ್ರಿ ರೆಸ್ಟ್ ಮಾಡಬೇಕು ಅಂದ್ರೂ ನಿದ್ದೆ ಬರ್ತಿಲ್ಲ ಅಂತ ನಿವೇದಿತಾ ಹೇಳಿದ್ದಾರೆ ಇನ್ನು ಮಿಸಸ್ ಇಂಡಿಯಾ ಬಗ್ಗೆ ಕೂಡ ಮಾತನಾಡಿದ ನಿವೇದಿತಾ ಗೌಡ ಅವರು ಬೇರೆ ಬೇರೆ ರಾಜ್ಯಗಳಿಂದ ಸ್ಪರ್ಧಿಗಳು ಬರ್ತಾರೆ ಏಳು ದಿನಗಳ ಕಾಲ ಮುಂಬೈನಲ್ಲಿ ವಾಸವಿರಬೇಕು ಎಷ್ಟು ಪ್ಲಾನಿಂಗ್ ಮಾಡಬೇಕು ಅಂದ್ರೆ ದಿನಕ್ಕೆ ಮೂರು ಸಲ ಬಟ್ಟೆ ಬದಲಾಯಿಸಬೇಕು ಅಂದ್ರೆ ಏಳು ದಿನಕ್ಕೆ ಇಪ್ಪತ್ತೊಂದು ಬಟ್ಟೆ ಆಗುತ್ತೆ ಜೊತೆಗೆ ನಾನು ಬೇರೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕು ಒಟ್ಟು ಮೂವತ್ತು ಜೊತೆ ಬೇಕೇ ಬೇಕು ಇದಕ್ಕೆ ಮ್ಯಾಚ್ ಆಗುವ ರೀತಿಯಲ್ಲಿ ಹೀಲ್ಸ್ ಮತ್ತು ಚಪ್ಪಲಿಯನ್ನ ತೆಗೆದುಕೊಂಡು ಹೋಗಬೇಕು ಎಲ್ಲಾ ಬಟ್ಟೆಗಳಿಗೂ ಹೊಂದಿಕೊಳ್ಳುವಂತೆ ಆಭರಣಗಳನ್ನ ಮ್ಯಾಚ್ ಮಾಡ್ಕೋಬೇಕು ಡಿಸೈನರ್ ಹ್ಯಾಂಡ್ ಬ್ಯಾಗ್ ಕೂಡ ಬೇಕೇ ಬೇಕು ವಾಕಿಂಗ್ ಮಾಡುವುದು ಟ್ರಿಕಿ ಆಗಿರುತ್ತೆ ಯಾಕಂದ್ರೆ ಪ್ರಯಾಣ ಮಾಡುವಾಗ ಎಲ್ಲವನ್ನ ಮ್ಯಾನೇಜ್ ಮಾಡುವುದು ಕಷ್ಟ ಆಗುತ್ತೆ ಇಷ್ಟೆಲ್ಲ ಫಿಟ್ ಆಗಬೇಕು ಅಂದ್ರೆ ದೊಡ್ಡ ಬ್ಯಾಗ್ ಬೇಕೇ ಬೇಕು ಆರಂಭದಲ್ಲಿ ಇಂಟ್ರೊಡಕ್ಷನ್ ರೌಂಡ್ ಇರುತ್ತೆ ರ್ಯಾಂಪ್ ವಾಕ್ ಅನ್ನ ಅಭ್ಯಾಸ ಮಾಡಿಸ್ತಾರೆ ಒಟ್ಟು ಅರವತ್ತು ಜನ ಮಹಿಳೆಯರು ಬರ್ತಾರೆ ಸಾಕಷ್ಟು ಸ್ನೇಹಿತರನ್ನ ಸಂಪಾದಿಸಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ನಾನು ವರ್ಷದ ಮಗುವಿದ್ದಾಗಲೇ ನಾನು ಫ್ಯಾಷನ್ ಶೋ ಮತ್ತು ರಾಂಪ್ ವಾಕ್ ಮಾಡಿರ್ತೀನಿ ಎಂಜಾಯ್ ಮಾಡಿದೆ ಪ್ರತಿ ಕ್ಷಣವೂ ನೆನಪಿದೆ ಸ್ಪರ್ಧೆಗಳಿಂದ ನಾನು ದೂರ ಉಳಿದುಕೊಂಡಿದ್ದೆ ಆದ್ರೆ ದಿನ ನಲ್ಲಿ ಈ ಸ್ಪರ್ಧೆ ಬಗ್ಗೆ ನೋಡಿದೆ ಮಾಡೋಣ ಎಂದುಕೊಂಡು ಇದಕ್ಕೆ ರಿಪ್ಲೈ ಮಾಡಿದೆ ಪ್ರಯತ್ನ ಮಾಡಿರುವುದಕ್ಕೆ ನನಗೆ ತುಂಬಾನೇ ಸಂತೋಷವಿದೆ ಅರವತ್ತು ಮಹಿಳೆಯರನ್ನ ಭೇಟಿ ಮಾಡಿ ಅವರಿಂದ ಅನೇಕ ವಿಚಾರಗಳನ್ನ ಕಲ್ತಿದ್ದೀನಿ ಅಂತ ನಿವೇದಿತಾ ಹೇಳಿದ್ದಾರೆ ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ನಿವೇದಿತಾ ಅವರು ಹೆಚ್ಚಾಗಿ ಮಿಂಚುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್